ಮತ್ತು ಹೊಸದರ ನಡುವೆ ನಡೆಯುವಂತಹ ಮುಖಾಮುಖಿ ಸವಾಲುಗಳನ್ನ ದರ್ಜಿ ಒಬ್ಬನ ಟೈಲರಿಂಗ್ ಒಬ್ಬನ ಕುಟುಂಬದ ಮೂಲಕ ನಮಗೆ ತಿಳಿಸ್ಕೊಳ್ತಾ ಹೋಗ್ತಾರೆ ತಂದೆಯ ಮಾತನ್ನ ತಿರಸ್ಕರಿಸಿ ವಿಧವೆಯ ಮಗಳಾಗಿರುವಂತಹ ಸರೋಜಳನ್ನ ತುಕ್ಕೋಚಿ ಮಧ್ಯ ದಿನದಿಂದ ದಿನಕ್ಕೆ ಹಂತ ಹಂತವಾಗಿ ಹಂತ ಹಂತವಾಗಿ ತುಕ್ಕೋಜಿಗೂ ಕೂಡ ಅವನ ಕೆಲಸದಲ್ಲಿ ಬೇಡಿಕೆ ಅನ್ನು ಹೆಚ್ಚಾಗ್ತಾ ಹೋಯ್ತು ತುಕ್ಕೋಜಿ ಸರ ಅದೃಷ್ಟ ದೇವತೆಗೆ ನನ್ನ ಬಾಳಿಗೆ ಅಂತ ಹೇಳಿ ಅನ್ಕೋತ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಎರಡನೆಯ ಚತುರ್ಮಾಸಕ್ಕೆ ಸಂಬಂಧಪಟ್ಟಂತೆ ಬಿ ಸಿ ಎ ವಿದ್ಯಾರ್ಥಿಗಳಿಗಿರುವಂತಹ ಮೂರನೆಯ ಭಾಗದ ಎರಡನೆಯ ಗದ್ಯ ಭಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ತುಕ್ಕೋಜಿ ಎನ್ನುವಂತಹ ಗದ್ಯವನ್ನ ಕುರಿತು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಈ ತುಕ್ಕೋಜಿ ಎನ್ನುವಂತಹ ಗದ್ಯವನ್ನ ಬರೆದಂತಹ ಲೇಖಕರಾಗಿರುವಂತಹ ಪೂರ್ಣಚಂದ್ರ ತೇಜಸ್ವಿಯವರ ಕಿರು ಪರಿಚಯವನ್ನ ಮಾಡ್ಕೊಳ್ತಾ ಹೋಗೋಣ ಬನ್ನಿ ಕತೆಗಾರರ ಪರಿಚಯ ಪೂರ್ಣಚಂದ್ರ ತೇಜಸ್ವಿ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಅವರು ಮೂಡಿಗೆರೆಯಲ್ಲಿ ಕೃಷಿಕರಾಗಿದ್ದುಕೊಂಡೇ ತಮ್ಮ ಸೃಜನಶೀಲ ಬರವಣಿಗೆಗಳ ಮುಖೇನ ಜನಮನ್ನಣೆ ಗಳಿಸಿದವರು ಇವರ ಪೂರ್ಣ ಹೆಸರು ಏನು ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಇವರು ಮೂಡಿಗೆರೆಯಲ್ಲಿ ಕೃಷಿಕರಾಗಿದ್ದುಕೊಂಡೆ ತಮ್ಮ ಸೃಜನಶೀಲ ಬರವಣಿಗೆಗಳ ಮುಖೇನ ಅದರ ಮುಖಾಂತರವಾಗಿ ಅವರು ಜನ ಮನ್ನಣೆಯನ್ನ ಪಡೆದಂತಹ ಕಥೆಗಾರರಾಗಿದ್ದಾರೆ ಇವರು ಮೂಡಿಗೆರೆಯಲ್ಲಿ ಜನಿಸಿದ ಕಥೆ ಕವನ ಕಾದಂಬರಿ ನಾಟಕ ವಿಮರ್ಶೆ ವಿಜ್ಞಾನ ವೈಚಾರಿಕ ಲೇಖನ ಪರಿಸರ ಅನುವಾದ ಹೀಗೆ ಸಾಹಿತ್ಯದ ಬಹು ಪ್ರಕಾರಗಳಲ್ಲಿ ಕೃಷಿ ಮಾಡಿದವರು ಇವರು ಎ ಎಷ್ಟು ಸಾಹಿತ್ಯ ಪ್ರಕಾರಗಳಲ್ಲಿ ಅಂದರೆ ಕಥೆ ಕವನ ಕಾದಂಬರಿ ನಾಟಕ ವಿಮರ್ಶೆ ವಿಜ್ಞಾನ ವೈಜ್ಞಾನಿಕ ಲೇಖನ ಮತ್ತೆ ಪರಿಸರ ಅನುವಾದ ಹೀಗೆ ಅನೇಕ ಸಾಹಿತ್ಯ ಪ್ರಕಾರಗಳಲ್ಲಿ ಇವರು ಕವನಗಳನ್ನು ಕಾವ್ಯಗಳನ್ನು ಕಥೆಗಳನ್ನು ಇವರು ಬರೆದಿರುವಂಥದ್ದು ಕತೆ ಬರೆದರೆ ಕವನಗಳನ್ನು ಕಾದಂಬರಿಗಳನ್ನು ನಾಟಕಗಳನ್ನು ವಿಮರ್ಶೆಗಳನ್ನ ವಿಜ್ಞಾನದ ಲೇಖನಗಳ ಅನುವಾದಗಳನ್ನು ವೈಜ್ಞಾನಿಕ ಲೇಖನಗಳನ್ನು ಇವರು ಕನ್ನಡ ಸಾಹಿತ್ಯದಲ್ಲಿ ಬರೆದು ಜನಪ್ರಿಯತೆಯನ್ನ ಗಳಿಸಿದಂತಹ ಕತೆಗಾರರು ಅಂತಾನೆ ನಾವು ಹೇಳಬಹುದು ರಾಷ್ಟ್ರಕವಿ ಕುವೆಂಪು ಅವರ ಮಗನಾದ ಇವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಐವತ್ತ ಎಂಟರಂದು ಜನಿಸಿದರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರವರ ಮಗರಾಗಿರುವಂತಹ ಪೂರ್ಣಚಂದ್ರ ತೇಜಸ್ವಿ ಅವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಇವರು ಜನಿಸ್ತಾರೆ ಯಾವುದೇ ಸಾಹಿತ್ಯ ಪಂಥಗಳಿಗೆ ಕಟ್ಟು ಬೀಳದ ಇವರು ಕತೆ ಕಾದಂಬರಿ ಪರಿಸರ ಮತ್ತು ವಿಜ್ಞಾನದ ವಿಸ್ಮಯಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಮಹತ್ವವೆನಿಸುವ ಕೃತಿಗಳನ್ನು ನೀಡಿದ್ದಾರೆ ಯಾವುದೇ ಇಂತಹ ಪಂಥ ಅನ್ನುವಂಥದ್ದಿಲ್ಲ ಅಂತಹ ಪಂಥಕ್ಕೆ ಸೀಮಿತವಾಗದೆ ನಾವು ಪಂಥಗಳು ಕನ್ನಡ ಸಾಹಿತ್ಯದಲ್ಲಿ ಪಂಥಗಳು ಬರುವಂತಹದ್ದು ಅಂತಹ ಪಂಥಗಳಿಗೆ ಸೀಮಿತವಾಗದೆ ಹಳಗನ್ನಡ ನಡುಗನ್ನಡ ಬಂಡಾಯ ಸಾಹಿತ್ಯ ನಡುಗನ್ನಡ ಈ ರೀತಿಯಾಗಿರುವಂತಹ ಸಾಹಿತ್ಯ ಪಂಥಗಳಿಗೆ ಒಳಗಾಗದೆ ಇವರು ಕತೆ ಕಾದಂಬರಿ ಪರಿಸರ ಮತ್ತು ವಿಜ್ಞಾನದ ವಿಸ್ಮಯಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಮಹತ್ವವೆನಿಸುವಂತಹ ಕೃತಿಗಳನ್ನು ಪೂರ್ಣಚಂದ್ರ ಅವರು ನೀಡಿದ್ದಾರೆ ಇವರು ರಚಿಸಿರುವಂತಹ ಕಾದಂಬರಿಗಳು ಕಾಡು ಮತ್ತು ಕ್ರೌರ್ಯ ಕರ್ವಾಲು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮಾಯಾಲೋಕ ಇದಿಷ್ಟು ಇವರು ರಚಿಸಿರುವಂತಹ ಕಾದಂಬರಿಗಳು ಕಾಡು ಮತ್ತು ಕ್ರೌರ್ಯ ಕರ್ವಾಲು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮತ್ತು ಮಾಯಾಲೋಕ ಇವರು ರಚಿಸಿರುವಂತಹ ಕಥಾ ಸಂಕಲನಗಳು ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟ್ ಆಫೀಸು ಕಿರುಗೂರಿನ ಗಯ್ಯಾಳಿಗಳು ಕಿರುಗೂರಿನ ಗಯ್ಯಾಳಿಗಳು ಚಲನಚಿತ್ರವಾಗಿರುವಂತಹದ್ದನ್ನು ಕೂಡ ನೀವು ಗಮನಿಸಿರಬಹುದು ಆ ನಂತರದಲ್ಲಿ ಇವರು ರಚಿಸಿರುವಂತಹ ನಾಟಕ ಯಮಳ ಪ್ರಶ್ನೆ ಇವರು ರಚಿಸಿರುವಂತಹ ನಾಟಕ ಯಮಳ ಪ್ರಶ್ನೆ ಅದೇ ರೀತಿಯಲ್ಲಿ ಇವರು ರಚಿಸಿರುವಂತಹ ಪ್ರವಾಸ ಕಥನ ಅಲೆಮಾರಿ ಅಂಡಮನ್ ಮತ್ತು ಮಹಾನದಿ ನೈಲ್ ಇದು ಇವರು ರಚಿಸಿರುವಂತಹ ಪ್ರವಾಸ ಕಥನಗಳು ಅದೇ ರೀತಿಯಲ್ಲಿ ಜೊತೆಗೆ ಇವರು ಕಥೆ ಕಾದಂಬರಿ ನಾಟಕ ಪ್ರವಾಸ ಕಥನ ಕಥಾ ಸಂಕಲನಗಷ್ಟು ಅಲ್ಲದೆ ಅವುಗಳ ಜೊತೆಗೆ ವಿಜ್ಞಾನ ಹಾಗೂ ಪರಿಸರಕ್ಕೆ ಸಂಬಂಧಿಯಾಗಿ ಪರಿಸರದ ಕತೆ ಮಹಾಯುದ್ಧ ಹಾರುವ ತಟ್ಟೆಗಳು ಮತ್ತು ಮಿಲೇನಿಯಂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ವಿಜ್ಞಾನ ಹಾಗೂ ಪರಿಸರಕ್ಕೆ ಸಂಬಂಧಿಯಾಗಿ ಪರಿಸರದ ಕತೆ ಮಹಾಯುದ್ಧ ಹಾರುವ ತಟ್ಟೆಗಳು ಮತ್ತು ಮಿಲೇನಿಯಂ ಅನ್ನುವಂತಹ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ ಅಣ್ಣನ ನೆನಪು ಇವರ ಅನುಭವ ಕಥನವಾಗಿದೆ ಅವರ ಅನುಭವದಿಂದ ಬರೆದಂತಹ ಕತೆ ಅನುಭವ ಕತೆ ಯಾವುದು ಅಣ್ಣನ ನೆನಪು ತೇಜಸ್ವಿ ಅವರ ಸಾಹಿತ್ಯ ಸಾಧನೆಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿವೆ ಅವರ ಸಾಹಿತ್ಯ ಸಾಧನೆಗೆ ಸಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವು ಪುರಸ್ಕಾರಗಳು ಯಾವ್ಯಾವು ನೋಡೋಣ ಬನ್ನಿ ಅವರಿಗೆ ಸಂದಿರುವಂತಹದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ ಅಭಚೂರಿನ ಪೋಸ್ಟ್ ಆಫೀಸು ತಭರನ ಕತೆ ಕಿರುಗೂರಿನ ಗಯ್ಯಾಳಿಗಳು ಹಾಗೂ ಕುಬಿ ಮತ್ತು ಇಯಾಲ ಚಲನಚಿತ್ರಗಳಾಗಿ ಪ್ರಸಿದ್ಧಿಯಾಗಿವೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಪಂಪ ಪ್ರಶಸ್ತಿ ಸಿಕ್ಕಿದೆ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಸಿಕ್ಕಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ತೇಜಸ್ವಿಯವರ ಸಾಹಿತ್ಯ ಸಾಧನೆಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಇವರ ಅಭಚೂರಿನ ಪೋಸ್ಟ್ ಆಫೀಸು ತಭರನ ಕತೆ ಕಿರುಗೂರಿನ ಗಯ್ಯಾಳಿಗಳು ಕುಬಿ ಮತ್ತು ಇಯಾಲನ್ವಂಥವುಗಳು ಚಲನಚಿತ್ರಗಳಾಗಿ ರಚನೆಗೊಂಡಿರುವಂಥವು ಕನ್ನಡ ಸಾಹಿತ್ಯದಲ್ಲಿ ತಮ್ಮ ವಿಶಿಷ್ಟ ಚಾಪು ಮೂಡಿಸಿದ್ದ ಇವರು ಎರಡು ಸಾವಿರದ ಏಳರಲ್ಲಿ ಮರಣ ಹೊಂದಿದರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಇವರದೇ ಆಗಿರುವಂತಹ ವಿಶಿಷ್ಟ ಚಾಪನ್ನ ವಿಶಿಷ್ಟತೆಯನ್ನ ಪ್ರದರ್ಶಿಸಿದಂತಹ ವಿಶಿಷ್ಟತೆಯನ್ನ ಪಡೆದಂತಹ ಪೂರ್ಣಚಂದ್ರ ತೇಜಸ್ವಿ ಅವರು ನಮ್ಮೆಲ್ಲರನ್ನ ಎರಡು ಸಾವಿರದ ಏಳರಲ್ಲಿ ಅಗಲಿದರು ಇವರು ಕನ್ನಡ ಸಾಹಿತ್ಯದ ಮಹಾನ್ ಲೇಖಕ ಕಥೆಗಾರರು ಅಂತಲೇ ನಾವು ಹೇಳಬಹುದು ಇದಿಷ್ಟು ಇವರ ಕಿರು ಪರಿಚಯ ಆ ನಂತರದಲ್ಲಿ ಇವರು ರಚಿಸಿರುವಂತಹ ತುಕ್ಕೋಜಿ ಅನ್ನುವಂತಹ ಕಥೆಯ ಆಶಯ ಏನು ಅನ್ನುವಂಥದ್ದನ್ನ ನೋಡೋಣ ಬನ್ನಿ ಆಧುನಿಕತೆಯ ಆಕ್ರಮಣದಿಂದಾಗಿ ಹಳ್ಳಿಯ ಬದುಕಿನಲ್ಲಿ ಉಂಟಾದ ಆರ್ಥಿಕ ಸಾಮಾಜಿಕ ಪಲ್ಲಟಗಳು ತಲ್ಲಣ ಮತ್ತು ವೈಪರೀತ್ಯಗಳು ಹೊಳತು ಹೊಸತುಗಳ ಮುಖಾಮುಖಿಯ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗುವ ಸವಾಲುಗಳು ಹಾಗೂ ವೈರುಧ್ಯಗಳು ದರ್ಜೆಯೊಬ್ಬನ ಕುಟುಂಬದ ಮೂಲಕ ಈ ಕಥೆಯಲ್ಲಿ ತೆರೆದುಕೊಳ್ಳುತ್ತದೆ ಈ ಕಥೆಯಲ್ಲಿ ನಮಗೆ ಪೂರ್ಣಚಂದ್ರ ತೇಜಸ್ವಿಯವರು ಏನನ್ನ ತಿಳಿಸ್ತಾ ಇದ್ದಾರೆ ಅನ್ನೋದಾದ್ರೆ ಆಧುನಿಕತೆಯ ಆಕ್ರಮಣದಿಂದಾಗಿ ಆಧುನಿಕತೆ ಅನ್ನುವಂಥದ್ದು ಪ್ರಾರಂಭ ಆದ್ರಿಂದ ಆಧುನಿಕತೆ ಅನ್ನುವಂಥದ್ದು ಬಂದಿದ್ರಿಂದ ಹಳ್ಳಿಯ ಬದುಕಿನಲ್ಲಿ ಉಂಟಾದಂತಹ ಆರ್ಥಿಕ ಸಾಮಾಜಿಕ ಪಲ್ಲಟಗಳು ತಲ್ಲಣ ಮತ್ತು ವೈಪರೀತ್ಯಗಳು ಈ ಆಧುನಿಕತೆಯಿಂದ ಹಳ್ಳಿಯ ಬದುಕಿನಲ್ಲಾದಂತಹ ತೊಂದರೆಗಳು ಆರ್ಥಿಕ ತೊಂದರೆಗಳು ಸಾಮಾಜಿಕ ಪಲ್ಲಟಗಳು ಇವುಗಳಿಂದಾಗಿರುವಂತಹ ಅನಾಹುತಗಳೇನೇನು ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗುವಂಥದ್ದು ಜೊತೆಗೆ ಹಳತು ಮತ್ತು ಹೊಸತುಗಳ ಮುಖಾಮುಖಿಯ ಹಿನ್ನೆಲೆಯಲ್ಲಿ ಹಳೆಯದು ಮತ್ತು ಹೊಸದಾಗಿರುವಂತಹ ಆಧುನಿಕತೆ ಹಳತು ಮತ್ತು ಹೊಸತುಗಳ ಮುಖಾಮುಖಿಯ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗುವಂತಹ ಸವಾಲು ಹಾಗೂ ವೈರುಧ್ಯಗಳು ದರ್ಜಿಯೊಬ್ಬನ ಕುಟುಂಬದ ಮೂಲಕ ಈ ಕಥೆಯಲ್ಲಿ ನಮಗೆ ತೋರಿಸ್ತಾ ಹೋಗ್ತಾರೆ ಹಳೆಯದು ಮತ್ತು ಹೊಸದರ ನಡುವೆ ನಡೆಯುವಂತಹ ಮುಖಾಮುಖಿ ಸವಾಲುಗಳನ್ನ ದರ್ಜಿಯೊಬ್ಬನ ಟೈಲರಿಂಗ್ ಒಬ್ಬನ ಕುಟುಂಬದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಸಣ್ಣ ಪುಟ್ಟ ತಪ್ಪುಗಳು ಕೌಟುಂಬಿಕ ವಿರಸಕ್ಕೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಮಗುವಿನಿಂದ ಒಂದಾಗಬೇಕಾದ ನಲಿಯಬೇಕಾದ ಮನಸ್ಸುಗಳು ಮುದುಡಿಕೊಳ್ಳುವುದನ್ನು ಈ ಕತೆ ಚಿತ್ರಿಸುತ್ತದೆ ನೋಡಿ ಹೇಳ್ತಾ ಹೋಗುವಂಥದ್ದು ಸಣ್ಣ ಪುಟ್ಟ ತಪ್ಪುಗಳು ಕೌಟುಂಬಿಕ ವಿರಸಕ್ಕೆ ಹೇಗೆ ಕಾರಣ ಆಗತ್ತೆ ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ಕುಟುಂಬವನ್ನ ಬೇರ್ಪಡಿಸೋದಕ್ಕೆ ಏನು ಕಾರಣ ಆಗತ್ತೆ ಹೇಗೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಕೌಟುಂಬಿಕ ವಿರಸಕ್ಕೆ ಹೇಗೆ ಕಾರಣ ಆಗುತ್ತೆ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಹೇಗೆ ಕುಟುಂಬ ಬೇರೆ ಬೇರೆ ಆಗತ್ತೆ ಅನ್ನುವಂಥದ್ದು ಮಗುವಿನಿಂದ ಒಂದಾಗಬೇಕಾದ ನಲಿಯಬೇಕಾದಂತಹ ಮನಸ್ಸುಗಳು ಈಗ ಮುದುಡಿಕೊಂಡಾಗಿದೆ ಮನೆಯಲ್ಲಿ ಮಗು ಅನ್ನುವಂಥದ್ದು ಇದೆ ಅನ್ನೋದಾದ್ರೆ ಆ ಮನೆಯಲ್ಲಿ ವಿರಸ ಅನ್ನುವಂಥದ್ದು ಇರೋದಿಲ್ಲ ಆ ಮಗುವನ್ನ ನೋಡಿ ನೋಡಿ ಎಲ್ಲರೂ ಕೂಡ ನಲಿಯುವಂಥದ್ದು ಖುಷಿ ಪಡುವಂಥದ್ದು ಸಂತೋಷ ಪಡುವಂಥದ್ದು ತಮ್ಮ ದುಃಖವನ್ನೆಲ್ಲವನ್ನೂ ಕೂಡ ಮರೆಯುವಂಥದ್ದು ಆ ಮಗುವಿನ ನೋಡಿ ಆದರೆ ಇಲ್ಲಿ ಮಗು ಇದ್ರೂ ಕೂಡ ಅಲ್ಲಿ ಎಲ್ಲರೂ ಕೂಡ ಮನಸ್ಸುಗಳೆಲ್ಲವೂ ಮುದುಡಿಕೊಂಡು ಹೋಗುವಂಥದ್ದು ಅದನ್ನು ಕೂಡ ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ತೇಜಸ್ವಿ ಕೊನೆಗೆ ವೃತ್ತಿ ಬದುಕಿನ ಏರುಪೇರುಗಳೇ ಕೌಟುಂಬಿಕ ಅಶಾಂತಿಗೆ ಕಾರಣವಾಗಿ ನಂತರದಲ್ಲಿ ಮೌನವಾಗಿಯೇ ತಮ್ಮೊಳಗಿನ ತಪ್ಪುಗಳನ್ನು ತಿದ್ದಿಕೊಳ್ಳುವುದರ ಮೂಲಕ ಈ ಕಥೆಯು ಮುಕ್ತಾಯವಾಗುತ್ತದೆ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಕುಟುಂಬದ ಜೀವನದಲ್ಲಿ ವಿರಸ ಒಂದಾಗಿರುತ್ತೆ ಆ ನಂತರದಲ್ಲಿ ತಮ್ಮ ಜೀವನವೇ ಅಸ್ತವ್ಯಸ್ತ ಆದಂತಹ ಸಂದರ್ಭ ನಿಧಾನವಾಗಿ ತಮ್ಮ ತಮ್ಮ ತಪ್ಪುಗಳನ್ನು ಅವರು ಅರಿತುಕೊಂಡು ತಮ್ಮ ತಪ್ಪುಗಳನ್ನು ಅವರು ಸರಿ ಮಾಡಿಕೊಳ್ತಾ ನಿಧಾನವಾಗಿ ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದರ ಮೂಲಕ ಈ ಕತೆ ಮುಕ್ತಾಯ ಆಗತ್ತೆ ಹೇಗೆ ಇಬ್ಬರ ಸಂಸಾರದ ನಡುವೆ ಜಗಳಗಳು ಏರ್ಪಡುತ್ತೆ ಚಿಕ್ಕ ಚಿಕ್ಕ ತಪ್ಪುಗಳಿಂದ ವಿರಸ ಉಂಟಾಗಿ ದೂರ ದೂರ ಆಗ್ತಾರೆ ಆ ನಂತರದಲ್ಲಿ ಅವರವರ ತಪ್ಪುಗಳನ್ನು ಅವರು ತಿದ್ದಿಕೊಂಡು ಹೇಗೆ ಒಂದಾಗ್ತಾರೆ ಅನ್ನುವಂಥರ ಮೂಲಕ ಈ ಕತೆ ಮುಕ್ತಾಯ ಆಗುತ್ತೆ ಹೇಗೆ ಬೇರೆನೂ ಕೂಡ ಆಗ್ತಾರೆ ಹೇಗೆ ಒಂದಾಗ್ತಾರೆ ತಮ್ಮ ತಪ್ಪುಗಳನ್ನ ಹೇಗೆ ತಿದ್ದುಕೊಳ್ತಾರೆ ಈ ಹಳೆಯದು ಮತ್ತು ಹೊಸದರ ನಡುವೆ ಒಂದು ಕುಟುಂಬ ಹೇಗೆ ನಲುಗುತ್ತೆ ಅದರ ಸವಾಲುಗಳನ್ನು ಹೇಗೆ ಎದುರಿಸುತ್ತೆ ಇದೆಲ್ಲದನ್ನು ಕೂಡ ಆಧುನಿಕತೆಯಿಂದ ಆಗುವಂತಹ ಪರಿಣಾಮಗಳನ್ನೆಲ್ಲವನ್ನೂ ಕೂಡ ಈ ಕಥೆ ನಮಗೆ ತಿಳಿಸ್ಕೊಡ್ತಾ ಹೋಗತ್ತೆ ಹಾಗಾದ್ರೆ ಗದ್ಯವನ್ನ ಈ ಕಥಾ ಭಾಗವನ್ನು ನಾವು ಪ್ರಾರಂಭ ಮಾಡ್ತಾ ಹೋಗೋಣ ಬನ್ನಿ ಗುರುಗಳಲ್ಲಿ ಒಂದು ಕಾಲಕ್ಕೆ ಹಳ್ಳಿಯಾಗಿದ್ದದಾದರೂ ಇಡೀ ಅಖಂಡ ಭಾರತದ ವಿಕಾಸದೊಂದಿಗೆ ನಿಧಾನವಾಗಿ ಬೆಳೆದು ಬೆಳೆದು ಸಣ್ಣ ಪೇಟೆಯಾಯಿತು ಇಲ್ಲಿ ಯಾವ ಹಳ್ಳಿ ಹೇಳ್ತಾ ಇದ್ದಾರೆ ಗುರುಗಳ್ಳಿ ಈ ಗುರುಗಳ್ಳಿ ಒಂದು ಕಾಲಕ್ಕೆ ಹಳ್ಳಿಯಾಗಿದ್ರೂ ಕೂಡ ನಿಧಾನವಾಗಿ ಹಂತ ಹಂತವಾಗಿ ಇದು ಬೆಳೆದು ಬೆಳೆದು ಸಣ್ಣ ಪೇಟೆ ಆಯ್ತು ನಗರದ ರೀತಿಯಲ್ಲಿ ಚಿಕ್ಕ ಪೇಟೆ ಚಿಕ್ಕ ನಗರ ಆಯ್ತು ಗುರುಗಳ್ಳಿ ಆಸ್ಪತ್ರೆ ಬಸ್ ನಿಲ್ದಾಣ ಪೊಲೀಸ್ ಸ್ಟೇಷನ್ನು ಪೋಸ್ಟ್ ಆಫೀಸು ಒಂದು ಗುಡಾರದ ಸಿನಿಮಾ ಟಾಕೀಸು ಇತ್ಯಾದಿಗಳೆಲ್ಲ ಆದ ಮೇಲಂತೂ ಅದೊಂದು ಪೇಟೆ ಎನಿಸಿಕೊಳ್ಳಲು ಅನುರೂಪವಾದ ಜಾಗವಾಯಿತು ಆ ಗುರುಗಳಲ್ಲಿ ಚಿಕ್ಕದಾಗಿತ್ತು ಆ ನಂತರದಲ್ಲಿ ಕಾಲ ಚಿಕ್ಕ ಬದಲಾವಣೆ ಬದಲಾವಣೆಯನ್ನು ಹೊಂದಿ ಆಧುನಿಕತೆ ಅನ್ನುವಂಥದ್ದು ಆಧುನೀಕರಣ ಅನ್ನುವಂಥದ್ದು ಆ ಹಳ್ಳಿಗೂ ಕೂಡ ಪ್ರವೇಶವನ್ನ ಮಾಡಿದ ಮೇಲೆ ಆ ಹಳ್ಳಿಯಲ್ಲಿ ಆಸ್ಪತ್ರೆ ಪೋಸ್ಟ್ ಆಫೀಸು ಪೊಲೀಸ್ ಸ್ಟೇಷನ್ನು ಬಸ್ ನಿಲ್ದಾಣ ಗುಡಾರದ ಸಿನಿಮಾ ಟಾಕೀಸ್ ಇವೆಲ್ಲವೂ ಕೂಡ ಒಂದೊಂದೇ ಒಂದೊಂದೇ ಆ ಹಳ್ಳಿಯಲ್ಲೂ ಕೂಡ ಆದ ಮೇಲೆ ನಿಧಾನವಾಗಿ ಆ ಹಳ್ಳಿಯು ಕೂಡ ಈಗ ಪೇಟೆ ಎನಿಸಿಕೊಳ್ಳುವಂತಹ ಅನುರೂಪವಾಗಿರುವಂತಹ ಬದಲಾವಣೆ ಗುರುಗಳಿಯಲ್ಲೂ ಕೂಡ ಆಯಿತು ಈ ಧೂಳು ಗುಜುಗುಜು ಗಲಾಟೆಗಳ ನಡುವೆಯೇ ಇನ್ನೂ ಒಂದು ಚರಿತ್ರಾರ್ಹದ ಘಟನೆ ನಡೆಯಿತು ಈ ರೀತಿಯಾಗಿ ಆಸ್ಪತ್ರೆ ಬಸ್ ನಿಲ್ದಾಣ ಪೋಸ್ಟ್ ಆಫೀಸು ಇವೆಲ್ಲ ಇರುವಂತಹದ್ದು ಗುಜು ಶಬ್ದ ಎಲ್ಲ ಬಿಜಿ ಅನ್ನುವಂಥದ್ರಲ್ಲೂ ಮಳೆ ಎಲ್ಲದರ ನಡುವೆಯೂ ಕೂಡ ಒಂದು ಚರಿತ್ರಾರ್ಹವಾಗಿರುವಂತಹ ಒಂದು ಘಟನೆ ನಡೆಯಿತಂತೆ ಇಲ್ಲಿ ಗುರುಗಳ್ಳಿಯಲ್ಲಿ ಹಾಸನ ಮಂಗಳೂರಿನ ರೈಲು ಮಾರ್ಗ ಗುರುಗಳ್ಳಿ ಮುಖಾಂತರವೇ ಹೋಗುವುದೆಂದು ನಿರ್ಣಯವಾಯಿತು ಯಾವ್ದಾದ್ರ ನಡುವೆ ಇರುವಂತಹದ್ದು ಹಾಸನ ಮತ್ತೆ ಮಂಗಳೂರಿನ ನಡುವೆ ಹೋಗುವಂತಹ ರೈಲು ಮಾರ್ಗ ಗುರುಗಳಿಯ ಮಾರ್ಗವಾಗಿಯೇ ಗುರುಗಳ್ಳಿ ಮುಖಾಂತರವೇ ಹೋಗುತ್ತೆ ಎನ್ನುವಂಥದ್ದು ನಿರ್ಣಯ ಆಯ್ತಂತೆ ಹಾಸನದಿಂದ ಮಂಗಳೂರಿಗೆ ಹೋಗುವಂತಹ ರೈಲು ಮಾರ್ಗ ಗುರುಗಳ್ಳಿಯ ಮಾರ್ಗವಾಗಿ ಹೋಗುತ್ತೆ ಅನ್ನುವಂಥದ್ದು ನಿರ್ಣಯ ಆಯಿತು ಹೇಮಾವತಿ ನದಿಗೆ ಇನ್ನೊಂದು ರೈಲು ಸೇತುವೆ ಗುರುಗಳ್ಳಿಯಲ್ಲಿ ಒಂದು ರೈಲು ನಿಲ್ದಾಣ ಇತ್ಯಾದಿಗಳು ಆಗಬೇಕಾಗಿತ್ತು ಈಗ ಏನು ಹೇಮಾವತಿ ನದುವಿಗೆ ಇನ್ನೊಂದು ರೈಲು ಮಾರ್ಗದ ಸೇತುವೆ ಅನ್ನುವಂಥದ್ದು ಆಗ್ಬೇಕು ಆ ನಂತರದಲ್ಲಿ ಗುರುಗಳಿಯಲ್ಲೂ ಕೂಡ ಒಂದು ರೈಲ್ವೆ ನಿಲ್ದಾಣವೂ ಕೂಡ ಆಗ್ಬೇಕು ಅನ್ನುವಂಥದ್ದು ಚರ್ಚೆ ನಡೀತಾ ಇತ್ತು ಇತ್ಯಾದಿಗಳು ಆಗ್ಬೇಕು ಅನ್ನುವಂಥದ್ದು ಈ ಮುಖ್ಯವಾದವುಗಳ ನಡುವೆ ಈ ನಾಗರಿಕತೆಯ ವಿಕಾಸಕ್ಕೆ ಸದ್ದಿಲ್ಲದೆ ಶ್ರಮಿಸುವ ಅನೇಕರೂ ಇದ್ರು ಈ ಮುಖ್ಯವಾಗಿ ಹೇಮಾವತಿ ನದಿವಿಗೆ ಸೇತುವೆಯನ್ನ ಕಟ್ಟುವಂಥದ್ದು ಹಾಸನ ಮತ್ತು ಮಂಗಳೂರಿನ ಮಾರ್ಗವಾಗಿ ಹೋಗುವಂತಹ ಹಾಸನದಿಂದ ಮಂಗಳೂರಿಗೆ ಹೋಗುವಂತಹ ರೈಲು ಗುರುಗಳಿಯ ಮಾರ್ಗವಾಗಿ ಹೋಗ್ಬೇಕು ಅನ್ನುವಂಥದ್ದು ಇದೆಲ್ಲದರ ನಡುವೆ ಒಂದು ಚಿಕ್ಕದಾಗಿ ಒಂದು ನಾಗರಿಕತೆಯ ವಿಕಾಸಕ್ಕೆ ಸದ್ದಿಲ್ಲದೆ ಅಲ್ಲಿನ ಜನರು ಕೂಡ ಶ್ರಮ ವಹಿಸ್ತಾ ಇದ್ರು ನಾಗರಿಕತೆಗೋಸ್ಕರ ಮತ್ತು ಆಧುನಿಕತೆಗೋಸ್ಕರ ವಿದ್ಯಾರ್ಥಿ ಭವನದ ಹೋಟೆಲು ತಿಮ್ಮಪ್ಪಯ್ಯ ತನ್ನ ಅದ್ವಿತೀಯ ಮಸಾಲೆ ದೋಸೆ ರವೆ ಇಡ್ಲಿ ಗುಲಾಬ್ ಜಾಮೂನುಗಳಿಂದ ಆ ಊರಿನವರ ಹಾಗೂ ಆಸುಪಾಸಿನವರ ಜೀವಾಶಕ್ತಿಯನ್ನು ರುಚಿ ವಿವೇಕವನ್ನು ತಿದ್ದುತ್ತಿದ್ದನು ನೋಡಿ ಅದೇ ಊರಿನಲ್ಲಿರುವಂತಹ ವಿದ್ಯಾರ್ಥಿ ಭವನದ ಹೋಟೆಲ್ ವಿದ್ಯಾರ್ಥಿ ಭವನದ ಹತ್ರ ಒಂದು ಹೋಟೆಲ್ ಇತ್ತು ಹೋಟೆಲು ತಿಮ್ಮಪ್ಪಯ್ಯ ತನ್ನ ಅದ್ವಿತೀಯ ರುಚಿ ಆ ರುಚಿಯಿಂದ ಆತ ಮಸಾಲೆ ದೋಸೆ ರವೆ ಇಡ್ಲಿ ಗುಲಾಬ್ ಜಾಮೂನುಗಳಿಂದ ಆ ಊರಿನವರೆಲ್ಲರ ಬಾಯಿ ರುಚಿಯನ್ನು ಅರ್ತು ಆತರ ಊರಿನ ಜನರ ಜೀವ ಶಕ್ತಿಯನ್ನ ಆತ ಇದ್ದನಂತೆ ಅಷ್ಟು ರುಚಿ ರುಚಿಯಾಗಿ ಆತ ಅಡುಗೆಯನ್ನ ಮಾಡಿ ಹೇಳ್ಕೊಡ್ತಾ ಇದ್ದ ಅವನ ಕಾಫಿ ತಯಾರಿಕೆ ಕಾಫಿಯನ್ನು ದಾಟಿ ಸ್ಪೆಷಲ್ ಕಾಫಿ ಡಿಲಕ್ಸ್ ಕಾಫಿ ಸೂಪರ್ ಡೀಲಾಕ್ಸ್ ಕಾಫಿಯವರೆಗೆ ಮುಟ್ಟಿದ್ದಿತು ಮೊದಲು ಆ ವಿದ್ಯಾರ್ಥಿ ಭವನದ ಹೋಟೆಲ್ ತಿಮ್ಮಪ್ಪಯ್ಯ ಮಾಡ್ತಾ ಇರುವಂಥದ್ದು ಬರೀ ಕಾಫಿ ಆ ನಂತರದಲ್ಲಿ ಸ್ಪೆಷಲ್ ಕಾಫಿ ಡಿಲಕ್ಸ್ ಕಾಫಿ ಸೂಪರ್ ಡಿಲಕ್ಸ್ ಕಾಫಿ ಈ ರೀತಿಯಾಗಿ ಕಾಫಿಯಲ್ಲೂ ಕೂಡ ಬದಲಾವಣೆ ಅನ್ನುವಂಥದ್ದನ್ನ ತರ್ತವೆ ಸ್ಟೂಡೆಂಟ್ ಹೇರ್ ಕಟಿಂಗ್ ಸೆಲೂನಿನ ಭಂಡಾರಿ ಕೃಷ್ಣ ಫಿಲಂ ಫೇರ್ ವೀಕ್ಲಿ ಟೈಮ್ಸ್ ಆಫ್ ಇಂಡಿಯಾ ಮುಂತಾದವನ್ನೆಲ್ಲ ತರಿಸಿ ಕ್ಷೌರಕ್ಕೆ ಕುಳಿತು ಕಾಯುವವರಿಗೆ ಒದಗಿಸುತ್ತಿದ್ದ ಅಲ್ಲಿ ಒಂದು ಕಟ್ಟಿಂಗ್ ಶಾಪ್ ಆ ಕಟ್ಟಿಂಗ್ ಶಾಪ್ ಅಲ್ಲಿ ಬಂದು ಕುಳಿತಂತವರಿಗೆ ಓದುವುದಕ್ಕೂ ಕೂಡ ವೀಕ್ಲಿ ಆಫ್ ಹೀಗೆ ಬ್ರಹ್ಮಂಡಾರಿ ಕೃಷ್ಣ ಫಿಲಂ ಫೇ ವೀಕ್ಲಿ ಅನ್ನುವಂಥದ್ದು ಮತ್ತು ಟೈಮ್ಸ್ ಆಫ್ ಇಂಡಿಯಾ ಅನ್ನುವಂತಹ ಅನೇಕ ಪೇಪರ್ಗಳನ್ನು ತರಿಸಿ ಓದೋದಕ್ಕೆ ಕೂರಿಸ್ತದೆ ಒಬ್ಬರಿಗೆ ಒಬ್ಬರಿಗೆ ಸಲೂನಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೆ ಇನ್ನು ಉಳಿದಂಥವರು ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿ ಅವರಿಗೆ ನ್ಯೂಸ್ ಪೇಪರ್ ಅನ್ನು ಕೂಡ ತರಿಸಿ ಕೊಡ್ತಾ ಇದ್ದ ಹಳ್ಳಿಗರ ಕಾಡು ಕೂದಲನ್ನು ಅತ್ಯಾಧುನಿಕ ಶೈಲಿಗೆ ತೀಡಿ ತಿದ್ದಿ ಬಾಚಣಿಗೆ ಹಿಂಬದಿಯಿಂದ ಒತ್ತಿ ಒತ್ತಿ ಒಂದು ತಾತ್ಕಾಲಿಕ ವಂಕಿಯನ್ನಾದರೂ ಕೇಶ ಶೈಲಿಯಲ್ಲಿ ರೂಪಿಸಿ ಹೊರಕ್ಕೆ ಬಿಡುತ್ತಿದ್ದನು ಆ ಹಳ್ಳಿಯ ಜನರ ಕೂದಲು ಕಾಡಿನ ರೀತಿಯಲ್ಲಿ ಬೆಳ್ಕೊಳ್ತಾ ಇದ್ದಂತೆ ಅವುಗಳನ್ನ ನಿಧಾನವಾಗಿ ಕಟ್ ಮಾಡಿ ಕಟ್ ಮಾಡಿ ಅದನ್ನು ತಿದ್ದಿ ತೀಡಿ ಒಂದು ವಂಕಿಯ ಆಕಾರಕ್ಕೆ ಒಂದು ಬೇರೆಯಾಗಿರುವಂತಹ ಆಕಾರಕ್ಕೆ ತಂದು ಆತ ಅವರನ್ನ ತಿದ್ದಿ ತೀಡಿ ಅಲ್ಲಿಂದ ಕಳಿಸ್ತಾ ಇದ್ದಂತೆ ಆದರೆ ಇವರೆಲ್ಲರಿಗಿಂತ ಮಿಗಿಲಾದ ಜವಾಬ್ದಾರಿ ಟೈಲರ್ ತುಕ್ಕೋಜಿ ಯಾರು ನಿರ್ವಿವಾದವಾಗಿ ಒಪ್ಪಬೇಕಾದಿದೆ ಇವರ ಎಲ್ಲರಿಗಿಂತನೂ ಕೂಡ ಜವಾಬ್ದಾರಿ ಹೆಚ್ಚಾಗಿರುವಂತಹ ಜವಾಬ್ದಾರಿ ಯಾರಿಗಿತ್ತು ಟೈಲರ್ ತುಕ್ಕೋಜಿಯದಾಗಿತ್ತೆಂಬುದನ್ನು ಯಾರೂ ಕೂಡ ಮೀರಿಸುವಾಗಿಲ್ಲ ಸಂತೆಯಲ್ಲಿ ವರ್ಷಕ್ಕೊಂದಾವರ್ತಿ ವರ್ತಿ ಚೀಟಿ ಬಟ್ಟೆಯ ರೆಡಿಮೇಡ್ ಉಡುಪುಗಳನ್ನು ಕೊಂಡು ಹಾಕಿಕೊಂಡು ಹೋಗುತ್ತಿದ್ದ ಹಳ್ಳಿಗರು ಉತ್ತಮವಾದ ಕಚ್ಚಾ ಬಟ್ಟೆಗಳನ್ನು ಅಂಗಡಿಯಲ್ಲಿ ಕೊಂಡು ಅದನ್ನು ತಮ್ಮ ಅಳತೆ ಅಭಿರುಚಿಗಳಿಗೆ ತಕ್ಕಂತೆ ಹೊಲಿಸಿಕೊಂಡ ಓಡಾಡುವ ಅಭಿರುಚಿಯನ್ನು ಶಿಸ್ತನ್ನು ಕಲಿಸಬೇಕಾದರೆ ಅದೇನೋ ಸಾಮಾನ್ಯ ಕೆಲಸವೇನಲ್ಲ ವರ್ಷಕ್ಕೊಮ್ಮೆ ಎಲ್ಲ ಅಂಗಡಿಗೆ ಹೋದಂತಹ ಸಂದರ್ಭದಲ್ಲಿ ಚೀಟಿ ಬಟ್ಟೆಯ ರೆಡಿಮೇಡ್ ಬಟ್ಟೆಗಳನ್ನ ತಗೊಂಡು ಹಾಕೊಂಡು ಹೋಗುವಂಥದ್ದು ಆ ನಂತರದಲ್ಲಿ ಈ ತುಕ್ಕೋಜಿಯ ಬದಲಾವಣೆಯಿಂದ ತುಕ್ಕೋಜಿಯಿಂದ ಏನಾಯ್ತು ಬಟ್ಟೆ ಪೀಸ್ಗಳನ್ನು ತೆಗೆದುಕೊಳ್ಳುವಂಥದ್ದು ಬಟ್ಟೆ ಪೀಸ್ಗಳನ್ನು ತೆಗೆದುಕೊಂಡು ತಮ್ಮ ಮೈಯ ಅಳತೆಗೆ ಹೋಲಿಸಿಕೊಳ್ಳುವಂಥದ್ದು ಈ ರೀತಿಯಾಗಿ ಜನರನ್ನ ಬದಲಾವಣೆಯನ್ನ ಮಾಡುವಂಥದ್ದು ಏನು ಸಾಮಾನ್ಯದ ಕೆಲಸ ಏನು ಅಲ್ಲ ಅವನಿಗೆ ಈ ಗುರುತರ ಕಾರ್ಯದಲ್ಲಿ ಈಚೆಗೆ ಆರಂಭವಾದ ಜೂನಿಯರ್ ಕಾಲೇಜು ಸಿನಿಮಾ ಇತ್ಯಾದಿಗಳೆಲ್ಲ ಸಹಾಯ ಮಾಡಿದವು ಎನ್ನುವುದೇನೋ ನಿಜ ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ತುಕ್ಕೋಜಿಯ ಕೆಲಸಗಾರಿಕೆಯೇ ಅವನಿಗೆ ಹೆಚ್ಚಾಗಿ ಸಹಾಯ ಮಾಡಿತು ಇವನ ಈ ಬದಲಾವಣೆಗೆ ಕಾರಣ ಅನ್ನುವಂಥದ್ದು ಯಾವುದೇ ಅದು ಜೂನಿಯರ್ ಕಾಲೇಜು ಮತ್ತು ಸಿನಿಮಾ ಇತ್ಯಾದಿಗಳೆಲ್ಲವೂ ಕೂಡ ಈ ರೀತಿಯಾಗಿ ಜನರನ್ನ ಬದಲಾವಣೆಯನ್ನ ಮಾಡೋದಕ್ಕೆ ಇವನಿಗೆ ಪ್ರೇರೇಪಣೆಯನ್ನ ನೀಡಿ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಯ್ತು ಆದರೆ ಅದೆಲ್ಲದಕ್ಕಿಂತನೂ ಕೂಡ ಅವನ ಮಿಗಿಲಾಗಿ ತುಕ್ಕೋಜಿಗೆ ಸಹಾಯ ಮಾಡುವಂಥದ್ದು ಏನು ಅವನ ಕೆಲಸಗಾರಿಕೆ ಅವನಿಗೆ ಸಹಾಯವನ್ನು ಮಾಡ ತುಕ್ಕೋಜಿಯ ಮನೆತನವೇ ದರ್ಜಿಯದು ಆ ತುಕ್ಕೋಜಿಯ ಇಡೀ ಮನೆತನವೇ ಏನು ಟೈಲರಿಂಗ್ ಮಾಡುವಂತಹ ಕೆಲಸದ ವೃತ್ತಿಯನ್ನು ಹೊಂದಿದಂಥ ಅವರು ದರ್ಜಿಯ ಕೆಲಸ ಹೊಂದಿದ್ರು ಅವನ ತಂದೆ ಹಾಸನದ ಹೆಸರಾಂತ ಬಟ್ಟೆ ವ್ಯಾಪಾರಿ ತುಕ್ಕೋಜಿಯ ತಂದೆ ಹಾಸನದ ಹೆಸರಾಂತ ಬಟ್ಟೆ ವ್ಯಾಪಾರಿಯಾಗಿದ್ದಂಥವು ಆದರೆ ಮದುವೆ ಸಮಯದಲ್ಲಿ ತುಕ್ಕೋಜಿ ತಂದೆಗೆ ಅವಧೇಯನಾಗಿ ಅನೇಕ ವರದಕ್ಷಿಣೆ ಸಹಿತವಾಗಿ ಬಂದ ಹೆಣ್ಣುಗಳನ್ನು ತಿರಸ್ಕರಿಸಿ ಕೃಷ್ಣಬಾಯಿ ಎಂಬ ವಿಧವೆಯೊಬ್ಬರ ಮಗಳಾದ ಸರೋಜಳನ್ನು ಹಠದಿಂದ ಮದುವೆಯಾಗಿದ್ದನು ತುಕ್ಕೋಜಿಗೆ ಮದುವೆ ಸಮಯ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ತುಕ್ಕೋಜಿ ತಂದೆಗೆ ಅಭಿಧೇಯನಾಗಿ ತಂದೆಯ ಮಾತನ್ನ ಕೇಳದೆ ಅನೇಕರು ವರದಕ್ಷಿಣೆ ಸಹಿತವಾಗಿ ಬಂದಂತಹ ಹೆಣ್ಣುಗಳನ್ನ ತಿರಸ್ಕರಿಸಿದಂತಹ ತುಕ್ಕೋಜಿ ಕೊನೆಗೆ ಕೃಷ್ಣಾಬಾಯಿ ಅನ್ನುವಂತಹ ವಿಧವೆಯೊಬ್ಬಳ ಮಗಳಾಗಿರುವಂತಹ ಸರೋಜಳನ್ನ ಮದುವೆ ಆಗ್ತಾನೆ ತಂದೆಗೆ ಒಪ್ಪಿಗೆ ಇಲ್ಲದೆ ಇರುವಂತಹ ಅನೇಕ ಜನರು ತುಕ್ಕೋಜಿಯನ್ನ ಮದುವೆಯಾಗೋದಕ್ಕೆ ವರದಕ್ಷಿಣೆಯನ್ನ ಕೊಟ್ಟು ನಾವು ಮದುವೆ ಆಗ್ತೀವಿ ಅಂತ ಹೇಳಿದ್ರು ಕೂಡ ಈತ ತಂದೆಯ ಮಾತನ್ನ ಕೇಳದೆ ವಿಧವೆಯಾಗಿರುವಂತಹ ಕೃಷ್ಣಬಾಯಿಯ ಮಗಳಾದಂತಹ ಸರೋಜಳನ್ನ ಈತ ತಂದೆಯ ಮಾತನ್ನ ತಪ್ಪಿ ಮದುವೆ ಆಗ್ತಾನೆ ಈ ಕಾರಣಕ್ಕಾಗಿ ರಾಧಾಂತವಾಗಿ ತುಕ್ಕೋಜಿ ತಂದೆಯ ಆಸ್ತಿ ಪಾಸ್ತಿಯನ್ನೆಲ್ಲಾ ತಿರಸ್ಕರಿಸಿ ಹೆಂಡತಿಯೊಂದಿಗೆ ಹೊಸದಾಗಿ ಪೇಟೆಯಾಗಿ ರೂಪುಗೊಳ್ಳುತ್ತಿದ್ದ ಗುರುಗಳಿಗೆ ಬಂದಿದ್ದನು ತಂದೆಯ ಮಾತನ್ನ ಕೇಳಲಿಲ್ಲ ತಂದೆಯ ಮಾತನ್ನ ತಿರಸ್ಕರಿಸಿ ವಿಧವೆಯ ಮಗಳಾಗಿರುವಂತಹ ಸರೋಜಳನ್ನ ತುಕ್ಕೋಚಿ ಮದ್ವೆ ಆದ ಹಾಗಾಗಿ ತಂದೆಯ ಆಸ್ತಿ ಪಾಸ್ತಿಗಳೆಲ್ಲವನ್ನೂ ಕೂಡ ತ್ಯಜಿಸಿ ತ್ಯಾಗವನ್ನ ಮಾಡಿ ಆತ ಈಗ ತಾನೇ ಹೊಸದಾಗಿ ನಿಧಾನವಾಗಿ ಪೇಟೆಯಾಗ್ತಾ ಇರುವಂತಹ ಗುರುಗಳಿಗೆ ಬರ್ತಾನೆ ತುಕ್ಕೋಜಿ ಕೈಯಲ್ಲಿ ಕಾಸಿಲ್ಲದ ಬಡವನಾಗಿದ್ದರೂ ಅವನೇನು ಅದಕ್ಕೆ ಹೆದರುತ್ತಿರ್ಲಿಲ್ಲ ತುಕ್ಕೋಜಿಯ ಕೈಯಲ್ಲಿ ಒಂದು ಸ್ವಲ್ಪವೂ ಕೂಡ ಹಣ ಇಲ್ಲದ್ರೂ ಕೂಡ ಅವನು ಬಡವನಾಗಿದ್ರೂ ಕೂಡ ಆತ ತುಕ್ಕೋಜಿ ಹೆದರುವಂತಹ ಸ್ವಭಾವದವನಲ್ಲ ಅವನು ಏನ ಸಂದರ್ಭಕ್ಕೂ ಕೂಡ ಹೆದರದೆ ಮುನ್ನುಗ್ತಾ ಇದ್ದಂತಹ ವ್ಯಕ್ತಿ ಯಾರು ತುಕ್ಕೋಜಿ ಏಕೆಂದರೆ ಯಾಕೆ ಅವನು ಬಡವನಾಗಿದ್ರು ಕೈಯಲ್ಲಿ ಹಣ ಇಲ್ಲ ಅಂದ್ರೂ ಕೂಡ ಅವನು ಹೆದರುತ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಆನುವಂಶಿಕವಾಗಿ ಬಂದ ಹೊಲಿಗೆ ವಿದ್ಯೆ ಅವನಿಗೆ ಅಭಯ ಹಸ್ತದಂತೆ ಇತ್ತು ಯಾಕೆ ಅವನು ಎದುರು ತರಲಿಲ್ಲ ಆಸ್ತಿ ಪಾಸ್ತಿಯನ್ನೆಲ್ಲಾ ಬಿಟ್ಟಿದ್ದಾನೆ ತಂದೆ ತಾಯಿಯರನ್ನೆಲ್ಲರನ್ನು ಕೂಡ ಬಿಟ್ಟು ಹೆಂಡತಿಯ ಜೊತೆಗೆ ಆತ ಗುರುಗಳಿಗೆ ಬಂದಿದ್ದಾನೆ ಬಡವ ಈಗ ಹಣ ಇಲ್ಲ ತಂದೆಯಿಂದ ಅವನಿಗೇನೂ ಕೂಡ ಸಿಕ್ಕಿಲ್ಲ ಬಂದಂತಹವನಿಗೆ ಹೆದರಿಕೆಯೇ ಇಲ್ಲ ಹಣ ಇಲ್ಲ ನನ್ನ ಬಡವ ಅಂತ ಯಾಕೆ ಅವನಿಗೆ ಆನುವಂಶಿಕವಾಗಿ ವಂಶ ಪಾರಂಪರ್ಯವಾಗಿ ಬಂದಂತಹ ಹೊಲಿಗೆ ಯಂತ್ರದ ಕೆಲಸ ಅವನಿಗೆ ಬರ್ತಾ ಇತ್ತು ತುಕ್ಕೋಜಿಯ ಬಳಿ ಕಾಲೇಜು ಹುಡುಗರು ಹುಡುಗಿಯರು ಸದಾ ಬರುವ ಕಾಯಂ ಗಿರಾಕಿಗಳಾಗಿದ್ದರು ಕಾಲೇಜು ವಿದ್ಯಾರ್ಥಿಗಳು ಈ ತುಕ್ಕೋಜಿಯ ಬಳಿಗೆ ಬರುವಂತಹ ಹುಡುಗ ಹುಡುಗಿಯರೆಲ್ಲರೂ ಕೂಡ ಕಾಯಂ ಸದಸ್ಯರಾಗಿದ್ದರು ಅವನತ್ರನೇ ಹೋಗುವಂಥದ್ದು ತುಕ್ಕೋಜಿ ಸುಮ್ಮನೆ ಕಣ್ಣಿನಿಂದ ನೋಡಿದರೆ ಸಾಕು ಆ ಹುಡುಗ ಹುಡುಗಿಯರ ಮೈಯ ಓರೆ ಕೋರೆಗಳ ಉದ್ದಗಲ ಅಳತೆಗಳೆಲ್ಲ ಹೊಳೆದು ಬಿಡುತ್ತಿತ್ತವು ತುಕ್ಕೋಜಿ ಆ ಯಾರು ಬಟ್ಟೆಯನ್ನು ಹೊಲಿಸ್ಕೊಳ್ಳೋದಕ್ಕೆ ಬಂದಿದರೋ ಅವರನ್ನ ಒಂದು ಸಲ ಈ ರೀತಿಯಾಗಿ ನೋಡಿದ್ರೆ ಸಾಕು ಅವನಿಗೆ ಅವರ ಮೈಯ ಓರೆ ಕೋರೆಗಳೆಲ್ಲವೂ ಕೂಡ ಒಂದೇ ಸಲ ತಲೆಗೆ ಹೊಳೆದು ಬಿಡುತ್ತಾ ಇತ್ತು ಈ ರೀತಿ ಈ ರೀತಿ ಈ ರೀತಿಯೇ ಹೊಲಿಬೇಕು ಹೀಗೆ ಇದೆ ಅನ್ನೋ ಅಂಥದ್ದು ಅವನ ತಲೆಗೆ ಹೊಳಿತಾ ಇತ್ತು ಅಷ್ಟು ಅನುಭವಸ್ಥ ಇದ್ದ ತುಕ್ಕೋಜಿ ತುಕ್ಕೋಜಿ ಹೊಲಿದುಕೊಟ್ಟ ಬಟ್ಟೆಗಳನ್ನು ಹಾಕಿಕೊಂಡರೆಂದರೆ ದೇವರು ಕೊಟ್ಟ ಚರ್ಮದಂತೆ ಅವು ಸ್ವಾಭಾವಿಕವಾಗಿ ಹೊಂದಿಕೊಂಡು ಬಿಡುತ್ತಿದ್ದವು ತುಕ್ಕೋಜಿ ಹೊಲ್ದ್ಕೊಡ್ತಾ ಇದ್ದಂತಹ ಆ ಬಟ್ಟೆಯನ್ನ ಆ ಹುಡುಗ ಹುಡುಗಿಯರು ಹಾಕೊಂಡ್ರೆ ಯಾವ ರೀತಿ ಇತ್ತು ಅಂದ್ರೆ ನಮ್ಮ ಮೈಗೆ ಚರ್ಮ ಹೇಗೆ ಅಂಟಿಕೊಂಡಿರುತ್ತೋ ಸಾಮಾನ್ಯವಾಗಿ ಆ ರೀತಿಯಲ್ಲಿ ಆ ಬಟ್ಟೆಗಳು ಆ ಹುಡುಗ ಹುಡುಗಿಯರಿಗೆ ಅವರ ಚರ್ಮಕ್ಕೆ ಅಂಟಿಕೊಂಡಂತೆ ಇರ್ತಾ ಇತ್ತು ತುಕ್ಕೋಜಿಗೆ ದಿನದಿಂದ ದಿನಕ್ಕೆ ಗಿರಾಕಿಗಳು ಹೆಚ್ಚತೊಡಗಿದ್ದವು ಕೆಲಸದ ಭಾರ ಹೆಚ್ಚಾಯಿತು ಆದರೆ ತುಕ್ಕೋಜಿ ಒಬ್ಬ ಸಹಾಯಕನನ್ನೂ ನೇಮಿಸಿಕೊಳ್ಳಲಿಲ್ಲ ದಿನದಿಂದ ದಿನಕ್ಕೆ ಹಂತ ಹಂತವಾಗಿ ಹಂತ ಹಂತವಾಗಿ ತುಕ್ಕೋಜಿಗೂ ಕೂಡ ಅವನ ಕೆಲಸದಲ್ಲಿ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಯ್ತು ಕೆಲಸ ಹೆಚ್ಚಾಗ್ತಾ ಹೋಯ್ತು ಆದರೆ ಆತ ಒಬ್ಬ ಸಹಾಯಕನನ್ನು ಕೂಡ ಅವನ ಕೆಲಸಕ್ಕೆ ನೇಮಿಸಿಕೊಳ್ಳಲಿಲ್ಲ ಯಾರ ಸಹಾಯಕನೂ ಕೂಡ ಬೇಡ ಯಾರ ಸಹಾಯನೂ ಬೇಡ ಅನ್ನುವಂಥ ರೀತಿಯಲ್ಲಿ ಅವನೊಬ್ಬನೇ ಅವನ ಕೆಲಸವನ್ನ ಮಾಡ್ತಾ ಇದ್ದ ತುಕ್ಕೋಜಿ ಏಕೆಂದರೆ ಮೊದಲನೆಯದಾಗಿ ಕೆಲಸದ ಮಟ್ಟ ಹಾಳಾಗುತ್ತದೆ ಎಂಬ ಭಯ ಯಾಕೆ ಇನ್ನೊಬ್ಬ ನನ್ನ ಇಟ್ಕೊಂಡ್ರೆ ಇನ್ನೊಬ್ಬನಿಂದ ನಾವು ಕೆಲಸ ಮಾಡಿಸ್ಕೊಳ್ತೀವಿ ಅನ್ನೋದಾದ್ರೆ ನನ್ನ ಬಟ್ಟೆ ಹೊಲೆಯುವಂತಹ ಹಂತ ಅನ್ನುವಂಥದ್ದು ಅಥವಾ ಕೆಲಸದ ಮಟ್ಟ ಹಾಳಾಗತ್ತೆ ನಾನು ಹೊಲೆಯುವಂತಹ ಮಟ್ಟದಲ್ಲಿ ಆತ ಹೊಲಿಯೋದಿಲ್ಲ ಕೆಲಸಗಾರರ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ಎಲ್ಲಿ ನಾನು ಹೊಲಿಯುವಂತಹ ಬಟ್ಟೆಯ ಮಟ್ಟ ಅನ್ನುವಂಥದ್ದು ಕಡಿಮೆಯಾಗುತ್ತೋ ಹೊಲಿಗೆಯ ಮಟ್ಟ ಕಡಿಮೆ ಆಗುತ್ತೋ ಅನ್ನುವಂತಹ ಕಾರಣದಿಂದ ಯಾರ ಸಹಾಯಕರನ್ನು ಕೂಡ ಇಟ್ಕೊಳ್ದೆ ಆತ ಒಬ್ಬನೇ ಕೆಲಸವನ್ನ ಮಾಡ್ತಾ ಇದ್ದ ಇನ್ನೊಂದು ತುಕ್ಕೋಜಿಗೆ ಬೇರೊಬ್ಬರೊಡನೆ ಹೊಂದಿಕೊಂಡು ಹೋಗುವ ತಾಳ್ಮೆ ಹೆಚ್ಚು ಇರಲಿಲ್ಲ ಎಂಬುದು ಇನ್ನೊಂದು ಕಾರಣ ಯಾಕೆ ಆತ ಒಬ್ಬ ಸಹಾಯಕನನ್ನು ಇಟ್ಕೊಳ್ಳಿಲ್ಲ ಒಂದು ಅವನ ಹೊಲಿಗೆಯ ಮಟ್ಟ ಅನ್ನುವಂಥದ್ದು ಅವನ ಕೆಲಸದ ಮಟ್ಟ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಂದು ಕಾರಣ ಇನ್ನೊಂದು ಕಾರಣ ಏನು ಈ ತುಕ್ಕೋಜಿಗೆ ಬೇರೆಯವರೊಡನೆ ಹೊಂದಿಕೊಳ್ಳುವಂತಹ ತಾಳ್ಮೆ ಅನ್ನುವಂಥದ್ದು ಇರಲಿಲ್ಲ ಹಾಗಾಗಿ ಆತ ಸಹಾಯಕನನ್ನ ಇಟ್ಕೊಂಡಿರ್ಲಿಲ್ಲ ಆದುದರಿಂದಲೇ ಆತ ಮತ್ತು ಆತನ ಹೆಂಡತಿ ಸರೋಜ ಇಬ್ಬರೇ ಕುಳಿತು ಕೆಲಸ ಮಾಡುತ್ತಿದ್ದರು ಹೆಂಡತಿಗೆ ಮೊದ ಮೊದಲು ಬರೇ ಕಾಜಾ ಹೊಲೆಯುವುದು ಗುಂಡಿಯ ಹೊಲೆಯುವುದು ಮುಂತಾದ ಕೆಲಸ ಕೊಡುತ್ತಿದ್ದ ಸರೋಜಳಿಗೆ ಕೊಂಚ ಕೊಂಚ ಕೆಲಸ ಪರಿಚಯವಾಗುತ್ತಾ ಬಂದಂತೆ ಬಟ್ಟೆಗಳನ್ನು ಕತ್ತರಿಸಲು ಕೊಡುತ್ತಿದ್ದ ಈ ಕಾರಣಕ್ಕೋಸ್ಕರನೇ ಅವನಿಗೆ ಅವನ ಕೆಲಸದ ಮಟ್ಟ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಆ ನಂತರದಲ್ಲಿ ಬೇರೆಯವರ ಜೊತೆ ಹೊಂದಿಕೊಳ್ಳುವಂತಹ ತಾಳ್ಮೆ ಅನ್ನುವಂಥದ್ದು ತುಕ್ಕೋಜಿಗೆ ಇರಲಿಲ್ಲ ಹಾಗಾಗಿ ಆತ ಸಹಾಯಕರನ್ನ ನೇಮಕವನ್ನ ಮಾಡಿಕೊಳ್ಳಿಲ್ಲ ಆದರೆ ಆತನ ಜೊತೆಯಲ್ಲಿ ಆತನಿಗೆ ಸಹಾಯಕವಾಗಿ ಅವನ ಹೆಂಡತಿಯೇ ಕೆಲಸವನ್ನ ಮಾಡ್ತಾಳೆ ಆಕೆಗೆ ಸರೋಜಳಿಗೆ ಯಾವ ಕೆಲಸದ ಪರಿಚಯವೂ ಇಲ್ಲದೆ ಇದ್ರೂ ಕೂಡ ನಿಧಾನವಾಗಿ ಕಾಜಾ ಗುಂಡಿಗಳನ್ನು ಹಾಕುವಂತ ಕೆಲಸವನ್ನ ನಿಧಾನವಾಗಿ ಮಾಡ್ತಾ ಹೋದ್ರು ಆ ನಂತರದಲ್ಲಿ ಹಂತ ಹಂತವಾಗಿ ಆಕೆಯು ಕೂಡ ಕೊಂಚ ಕೊಂಚ ಬಟ್ಟೆಗಳನ್ನ ಪರಿಚಯ ಮಾಡ್ಕೊಳ್ತಾ ಹೋಗುವಂಥದ್ದು ಕೆಲಸ ಹಂತ ಹಂತವಾಗಿ ಅವಳಿಗೂ ಕೂಡ ಪರಿಚಯವಾಗ್ತಾ ಹೋದಂತೆ ಬಟ್ಟೆಗಳನ್ನ ಕತ್ತರಿಸುವ ಕೆಲಸವನ್ನು ಕೂಡ ತುಕೋಜಿ ಸರೋಜಳಿಗೆ ಕೊಡ್ತಾ ಇದ್ದ ಇವನು ಬಣ್ಣದ ಸೋಪಿನಿಂದ ಬಟ್ಟೆಯ ಮೇಲೆ ಗೀರು ಹಾಕಿ ಕೊಡುತ್ತಿದ್ದ ಅದರ ನೇರಕ್ಕೆ ಸರೋಜ ಕತ್ತರಿಸಿ ಕೊಡುತ್ತಿದ್ದಳು ಹೀಗೆ ಬಟ್ಟೆಯನ್ನ ಕತ್ತರಿಸಬೇಕು ಅಂತ ಹೇಳಿ ಮಾರ್ಕ್ ಅನ್ನ ಬಣ್ಣದ ಸೋಪಿನಿಂದ ತ ತುಕ್ಕೋಜಿ ಮಾರ್ಕ್ ಮಾಡಿ ಕೊಡ್ತಾ ಇದ್ದ ಅದನ್ನ ನೋಡಿ ಆ ಲೈನಿಗೆ ಸರಿಯಾಗಿ ಸರೋಜ ಕತ್ತರಿಸಿ ತುಕೋಜಿಗೆ ಕೊಡ್ತಾ ಇತ್ತು ತನಗಾಗಿ ತುಕ್ಕೋಜಿ ತಂದೆ ಮನೆಯಿಂದ ಬರಬೇಕಾಯಿತು ಎಂಬುದನ್ನು ನೆನೆದು ಸರೋಜ ಕೃತಜ್ಞತೆಯಿಂದಲೂ ನಿಷ್ಠೆ ಏಕಾಗ್ರತೆಗಳಿಂದಲೂ ಕೆಲಸ ಮಾಡಿಕೊಡುತ್ತಿದ್ದಳು ನನ್ನ ಕಾರಣಕ್ಕೋಸ್ಕರನೇ ತುಕ್ಕೋಜಿ ಅವನ ತಂದೆ ಮನೆಯನ್ನ ಅವನ ತಂದೆಯ ಆಸ್ತಿ ಪಾಸ್ತಿಗಳೆಲ್ಲವನ್ನ ಬಿಟ್ಟು ಬರಬೇಕಾಯ್ತು ಅನ್ನೋ ಕಾರಣಕ್ಕೋಸ್ಕರ ಆ ನಿಷ್ಠೆಯಿಂದ ಆಕೆ ಏಕಾಗ್ರತೆಯಿಂದ ತುಕ್ಕೋಜಿಗೆ ಸಹಾಯವನ್ನ ಮಾಡ್ತಾ ಕೆಲಸದ ವೇಳೆಯಲ್ಲಿ ಯಾವುದೇ ಸರಸ ಮಂದಹಾಸಗಳಿಲ್ಲದೆ ಗಂಡ ಹೆಂಡಿರ ಕೆಲಸ ಏಕಾಗ್ರತೆಯಿಂದ ನಡೆಯುತ್ತಿತ್ತು ಅವರು ಗಂಡ ಹೆಂಡತಿಯವರ ನಡುವೆ ಕೆಲಸವನ್ನ ಮಾಡಬೇಕಾದ್ರೆ ಯಾವುದೇ ಸರಸ ಸಲ್ಲಾಪಗಳಿಲ್ಲದೆ ಏಕಾಗ್ರತೆಯಿಂದ ಇಬ್ಬರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಅವಳ ಏಕಾಗ್ರತೆ ತುಕ್ಕೋಜಿಗೆ ಆತ್ಮವಿಶ್ವಾಸವನ್ನು ಶ್ರದ್ಧೆಯನ್ನು ಪ್ರೇರೇಪಿಸುತ್ತಿತ್ತು ಆ ಸರೋಜಳ ಏಕಾಗ್ರತೆ ಎನ್ನುವಂಥದ್ದು ತುಕ್ಕೋಜಿಗೆ ಆತ್ಮವಿಶ್ವಾಸವನ್ನ ಮತ್ತೆ ಶ್ರದ್ಧೆಯನ್ನ ಮೂಡಿಸ್ತಾ ಇದ್ದಂತೆ ತುಕೋಜಿ ಸರೋಜಳನ್ನು ಅದೃಷ್ಟ ದೇವತೆ ಎಂದು ತಿಳಿದನು ತುಕೋಜಿ ಸರೋಜಳನ್ನ ಅದೃಷ್ಟ ದೇವತೆ ಈಕೆ ನನ್ನ ಬಾಳಿಗೆ ಅಂತ ಹೇಳಿ ಅನ್ಕೋತಾ ಇದ್ದಂತೆ ನಿಧಾನವಾಗಿ ಪೇಟೆಯಾಗಿ ವಿಕಾಸವಾಗುತ್ತಿದ್ದ ಗುರುಗಳಿಯ ಒಂದು ಮೂಲೆಯಲ್ಲಿ ಮನೆ ಹಿಡಿದು ಅಂಗಡಿ ತೆರೆದಾಗ ತುಕೋಜಿಯು ತಾನು ಅತ್ಯಂತ ಕುದ್ರನೋ ನಿರ್ಬಲನೋ ಎನ್ನಿಸಿತ್ತು ನಿಧಾನವಾಗಿ ಹಂತ ಹಂತವಾಗಿ ಬೆಳೀತಾ ಇದ್ದಂತಹ ಗುರುಗಳಿ ಒಂದು ಪೇಟೆಯಾಗಿ ನಿಧಾನವಾಗಿ ಬದಲಾವಣೆಯನ್ನ ಹೊಂದುತ್ತಾ ಇತ್ತು ಹೀಗೆ ಬದಲಾವಣೆಯನ್ನ ಹೊಂದುತ್ತಾ ಇದ್ದಂತಹ ಈ ಗುರುಗಳಿಯಲ್ಲಿ ಒಂದು ಮೂಲೆಯಲ್ಲಿ ಮನೆ ಹಿಡಿದು ಅಂಗಡಿ ತೆರೆದಂತಹ ಸಂದರ್ಭದಲ್ಲಿ ತುಕ್ಕೋಜಿಗೆ ನಾನು ಕುದ್ರ ನಾನು ಇನ್ನೂ ಚಿಕ್ಕ ಮಟ್ಟದಲ್ಲಿದ್ದೀನಿ ಅನ್ನುವಂಥದ್ದು ನಿರ್ಬಲ ಅಂತ ಹೇಳಿ ಅವನಿಗೆ ಅನ್ನಿಸ್ತಾ ಇತ್ತು ಆದರೆ ಈಗ ಹಾಗಿರ್ಲಿಲ್ಲ ಮೊದಲನೆಯ ಸಂದರ್ಭದಲ್ಲಿ ಈತ ಬಂದಂತಹ ಸಂದರ್ಭದಲ್ಲಿ ಒಂದು ಮೂಲೆಯಲ್ಲಿ ಒಂದು ಮನೆಯಲ್ಲಿ ಈತ ಬಟ್ಟೆಯನ್ನು ಒರಿತಾ ಇತ್ತು ನಾನು ಕುದ್ರ ನಾನು ನಿರ್ಬಲ ಇದಕ್ಕೆ ಬಲವಂತನಲ್ಲ ಅಂತ ಹೇಳಿ ಅವನಿಗೆ ಅನ್ನಿಸ್ತಾ ಇತ್ತು ಆದರೆ ಈಗ ಹಾಗಾಗಿರಲಿಲ್ಲ ಅಂತ ಏನಾಗ್ತಾ ಇತ್ತು ಈಗ ಬದಲಾವಣೆ ಒಂದು ಏನ್ ಬದಲಾವಣೆ ಅವನ ಜೀವನದಲ್ಲಿ ತನ್ನ ಹೆಂಡತಿಯ ನಿಷ್ಠಾವಂತ ಕೆಲಸ ಕಾರ್ಯ ಎಂತಹ ಪ್ರೇರಕ ಶಕ್ತಿಗಳಾಗಿದ್ದವೆಂದರೆ ಮಡಿಸಿದ್ದ ಬಟ್ಟೆಗಳನ್ನು ಬಿಚ್ಚಿ ಮನದಲ್ಲೇ ಉದ್ದಗಲಗಳನ್ನು ಲೆಕ್ಕ ಹಾಕಿ ಬಣ್ಣದ ಸೋಪಿನಿಂದ ಗೆರೆಗಳನ್ನೆಳೆದನೆಂದರೆ ಸರೋಜ ಮತ್ತೊಮ್ಮೆ ಯೋಚಿಸದೆ ಕತ್ತರಿಸಿಡುತ್ತಿದ್ದಳು ಅವನ ಹೆಂಡತಿ ಮಾಡ್ತಾ ಇದ್ದಂತಹ ಕೆಲಸ ಕಾರ್ಯಗಳೆಲ್ಲವನ್ನೂ ಕೂಡ ನೋಡಿ 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 ಇವನಿಗೆ ಇವನು ನಿಷ್ಠಾವಂತನಾಗಿ ಕೆಲಸ ಶ್ರದ್ಧೆಯಿಂದ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದ ಒಂದು ಸಲ ಅಳತೆಯನ್ನು ನೋಡಿದ್ರೆ ಸಾಕು ಅದನ್ನೇ ತನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಸಮನೇ ಅಥವಾ ಬಟ್ಟೆಯನ್ನ ಮೇಲೆ ಬರಿತಾ ಇದ್ದ ಇದೇ ಅಳತೆಗೆ ಬರಬೇಕು ಅನ್ನೋಂಥದ್ದನ್ನು ಆ ಅಳತೆಗೆ ತಕ್ಕಂತೆ ಈಕೆ ಸರೋಜ ಬಟ್ಟೆಯನ್ನ ಕತ್ತರಿಸಿ ಕೊಡ್ತಾ ಇದ್ದು ಅಷ್ಟು ನಿಷ್ಠಾವಂತರಾಗಿ ಶ್ರದ್ಧೆಯಿಂದ ಗಂಡ ಹೆಂಡತಿಯರಿಬ್ಬರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಮೊದ ಮೊದಲು ಈ ಚಿಕ್ಕದವಾಗಿ ಹಂತ ಹಂತವಾಗಿ ಗುರುಗಳಲ್ಲಿ ಬದಲಾವಣೆಯನ್ನ ಹೊಂದುತ್ತಾ ಇತ್ತು ಹಂತ ಹಂತವಾಗಿ ಆಧುನೀಕರಣಗೊಳ್ತಾ ಇತ್ತು ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಮೂಲೆಯಲ್ಲಿದ್ದಂತಹ ಚಿಕ್ಕ ರೂಮಿನಲ್ಲಿ ಚಿಕ್ಕ ಮನೆಯಲ್ಲಿ ಟೈಲರಿಂಗ್ ಕೆಲಸವನ್ನ ಮಾಡ್ತಿದ್ದಂತಹ ತುಕ್ಕೋಜಿ ಈಗ ಆತನು ಕೂಡ ಆಧುನಿಕತೆಗೆ ಹಂತ ಹಂತವಾಗಿ ಬದಲಾವಣೆಯನ್ನ ಹೊಂದಿ ಶ್ರದ್ಧೆಯಿಂದ ಕೆಲಸವನ್ನ ಗಂಡ ಹೆಂಡತಿಯರಿಬ್ಬರು ಕೂಡ ಮಾಡ್ತಾ ಇದ್ರು ನೂರಾರು ರೂಪಾಯಿ ಬೆಲೆ ಬಾಳುವ ಬಟ್ಟೆಗಳಲ್ಲಿ ತುಕ್ಕೋಜಿ ಸೂಟುಗಳನ್ನು ಮದುವೆಗೆ ತಯಾರಿಸಿಕೊಡುತ್ತಿದ್ದ ನೂರಾರು ರೂಪಾಯಿ ಬೆಲೆ ಬಾಳುವಂತಹ ಬಟ್ಟೆಗಳಲ್ಲಿ ಮದುವೆಗೆ ಬೇಕಾದಂತಹ ಸೂಟುಗಳನ್ನು ಕೂಡ ಹೊಲಿದುಕೊಡುವಂತಹ ಹಂತಕ್ಕೆ ತುಕ್ಕೋಜಿ ಬೆಳೀತಾ ಹ ಸೂಟು ಬೂಟುಗಳನ್ನ ಹೊಲಿದುಕೊಡುವಂತಹ ಹಂತಕ್ಕೆ ತುಕ್ಕೋಜಿ ಬೆಳೆದು ನಿಂತಿದ್ದಾನೆ ಬೇಸಿಗೆ ಬಂದಿತೆಂದರೆ ತುಕ್ಕೋಜಿಗೆ ಬಿಡುವೆಂಬುದೇ ಇರುತ್ತಿರಲಿಲ್ಲ ಬೇಸಿಗೆ ಬಂತು ಅಂದರೆ ತುಕ್ಕೋಜಿಗೆ ಬಿಡುವೇ ಇಲ್ಲ ಬೇಸಿಗೆ ಕಾಲದಲ್ಲಿ ಮದುವೆಗಳು ಹೆಚ್ಚು ಸೂಟು ಬೂಟುಗಳನ್ನು ಕೊಡುವಂಥದ್ದು ಬಟ್ಟೆಗಳನ್ನು ಕೊಡುವಂಥದ್ದು ಈ ಕಾರ್ಯ ಬೇಸಿಗೆಯಲ್ಲಿ ತುಕ್ಕೋಜಿಗೆ ಬಿಡುವಿಲ್ಲದಷ್ಟು ಕೆಲಸ ಆಗ್ತಾಯಿತ್ತು ಗಂಡ ಹೆಂಡತಿ ಇಬ್ಬರು ಅನೇಕ ವೇಳೆ ಮದುವೆಗೆ ತೊಂದರೆಯಾಗದಂತೆ ರಾತ್ರಿಯೂ ಕೂಡ ಕೆಲಸ ಮಾಡುತ್ತಿದ್ದರು ಈ ಗಂಡ ಹೆಂಡತಿಯರಿಬ್ಬರು ತುಕ್ಕೋಜಿ ಮತ್ತೆ ಸರೋಜ ಇಬ್ಬರೂ ಕೂಡ ಮದುವೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾತ್ರಿ ಇಡೀ ಕೆಲಸವನ್ನ ಮಾಡಿ ರಾತ್ರಿ ಇಡೀ ಬಟ್ಟೆ ಹೊಲಿಯುವಂತಹ ಕೆಲಸವನ್ನ ಇಬ್ರು ಮಾಡಿ ಕೊಡ್ತಾ ಇದ್ರು ದೂರ ದೂರುಗಳಿಗೆಲ್ಲ ತುಕ್ಕೋಜಿ ಖ್ಯಾತಿ ಹಬ್ಬಿತು ಗುರುಗಳಿಯಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿದ್ದ ನಂತರ ನಂತರವಾಗಿ ದೂರ ದೂರದ ದೂರದ ಊರಿಗೂ ಕೂಡ ಇವನ ಖ್ಯಾತಿ ಹಬ್ಬತಾ ಹೋಯ್ತು ಮದುವೆ ಸೂಟು ಎಂದರೆ ಕೇಳಿದಷ್ಟು ಹೊಲಿಗೆ ಮಜೂರಿ ಕೊಡಲು ಜನ ತಯಾರಿರುತ್ತಿದ್ದರು ಈ ಮದುವೆಗೆ ಬೇಕಾದಂತಹ ಸೂಟನ್ನು ಹೊಲಿದು ಕೊಡ್ತೀವಿ ಅನ್ನೋದಾದ್ರೆ ಎಷ್ಟು ಬೇಕೋ ಕೆಲಸಕ್ಕೆ ಮಜೂರಿ ಎಲ್ಲವನ್ನೂ ಕೂಡ ಕೊಡ್ತೀವಿ ಅನ್ನೋಷ್ಟು ಜನ ತಯಾರಿದ್ರು ಅಂತೂ ತುಕ್ಕೋಜಿ ಸರೋಜರು ಆಶಿಸಿ ಅಪೇಕ್ಷಿಸಿದ್ದ ಹಣವು ಕೀರ್ತಿಯು ಕೈಯಳತೆಯೊಳಗೆ ಬಂದಿತು ಅಷ್ಟು ಹೇಗೆ ಅಂದರೆ ನಿಧಾನಗತಿಯಲ್ಲಿ ಅವರು ಕೂಡ ಹಂತ ಹಂತವಾಗಿ ಬೆಳೀತಾ ಹೋದರು ಅವರಿಬ್ಬರೂ ಕೂಡ ತುಕ್ಕೋಜಿ ಮತ್ತೆ ಸರೋಜ ಇಬ್ಬರು ಕೂಡ ಆಶಿಸಿದಷ್ಟು ಹಂತವಾಗಿ ಅವರು ಕೂಡ ಸಂಪಾದನೆಯನ್ನ ಮಾಡಿ ಅವರು ಕೂಡ ಕೀರ್ತಿಯನ್ನು ಕೂಡ ಗಳಿಸ್ಕೊಳ್ತಾ ಹೋದರು ಇದರಿಂದಾಗಿ ತುಕ್ಕೋಜಿಯ ತಂದೆ ಮನೆಯವರೂ ಕೂಡ ಈಗೀಗ ತುಕ್ಕೋಜಿ ಬಗ್ಗೆ ಅಷ್ಟೊಂದು ಕಟ್ಟು ಧೋರಣೆಯನ್ನು ಅನುಸರಿಸುತ್ತಿರಲಿಲ್ಲ ಈಗ ನಿಧಾನವಾಗಿ ತುಕ್ಕೋಜಿ ಹಂತ ಹಂತವಾಗಿ ಬೆಳೆದು ಕೀರ್ತಿಯನ್ನ ಗಳಿಸ್ತಾ ಹೋದ್ನು ಆ ಕಾರಣಕ್ಕೋಸ್ಕರ ಅವನ ಹಿಂದೆ ಮದುವೆಯಾದಂತಹ ಸಂದರ್ಭದಲ್ಲಿ ತಂದೆ ತಾಯಿಯರು ಅವನನ್ನ ತಿರಸ್ಕರಿಸಿದ್ದು ಕಟುವಾಗಿ ನಡ್ಕೋತಾ ಇದ್ರು ಆದ್ರೆ ಈಗ ತುಕ್ಕೋಜಿ ಹಂತ ಹಂತವಾಗಿ ಬೆಳೆದಿರುವಂತಹ ಕಾರಣ ಕೀರ್ತಿಯನ್ನ ಪಡೆದಿರೋ ಕಾರಣ ಆ ತುಕ್ಕೋಜಿಯ ತಂದೆ ತಾಯಿಯರು ಅವನನ್ನ ಕಟುವಾಗಿ ಮಾತಾಡ್ತಾ ಇರಲಿಲ್ಲ ಅವರನ್ನು ಅಷ್ಟೊಂದು ಕಟು ಧೋರಣೆಯನ್ನು ಅವನ ಮೇಲೆ ತೋರಿಸ್ತಾ ಇರಲಿಲ್ಲ ಆದರೆ ತುಕ್ಕೋಜಿ ಸರೋಜರಿಗೆ ಈಗ ಇನ್ನೊಂದು ಸಮಸ್ಯೆ ಎದುರಾಯಿತು ಆದರೆ ತುಕ್ಕೋಜಿ ಮತ್ತೆ ಸರೋಜರಿಗೆ ಇನ್ನೊಂದು ಸಮಸ್ಯೆ ಎದುರಾಯ್ತಂತೆ ಮದುವೆಯಾದಂತಹ ಸಂದರ್ಭದಲ್ಲಿ ಬಡತನ ಅನ್ನುವಂಥದ್ದಿತ್ತು ಊರಿರ್ಲಿಲ್ಲ ಹೊಸದಾಗಿ ಬಂದಿದ್ರು ಆ ತೊಂದರೆ ಅನ್ನುವಂಥದ್ದು ಈಗ ನಿವಾರಣೆ ಆಯ್ತು ಈಗ ಇನ್ನೊಂದು ತೊಂದರೆ ಏನು ತೊಂದರೆ ತವರಿನವರು ಮಾವನ ಮನೆ ಕಡೆಯವರು ಮೊದಲಿನ ತಿರಸ್ಕಾರ ತೋರಿದರು ಕೂಡ ಸರೋಜಳಿಗೆಕೆ ಇನ್ನೂ ಮಕ್ಕಳಾಗಲಿಲ್ಲವಲ್ಲ ಎಂದು ಮೂಗು ಮುರಿಯ ತೊಡಗಿದರು ಈಗ ನಿಧಾನವಾಗಿ ಸರೋಜಳಿಗೆ ಮಗು ಆಗಿಲ್ಲ ಅನ್ನುವಂಥದ್ದು ಎಲ್ಲರ ಜನರು ಕೂಡ ಮೂಗು ಮುರಿಯುವಂತೇಳಿಗಿ ಇನ್ನೂ ಮಗುವಾಗಿಲ್ವಾ ಇನ್ನು ಮಗು ಆಗಿಲ್ವಾ ಅನ್ನುವಂತಹ ರೀತಿಯಲ್ಲಿ ಟೀಕೆಗಳನ್ನ ಮಾಡುವಂಥದ್ದು ಜಾಸ್ತಿ ಆಯ್ತು ನೀನು ಈ ತಿಂಗಳು ಮೈಗೆ ನೀರು ಹಾಕಿಕೊಂಡೆಯಾ ಎಂದು ವಯಸ್ಸಾದ ಹೆಂಗಸರು ಸರೋಜಳನ್ನು ಕೇಳಿ ಕೇಳಿ ಪ್ರಾಣ ತಿನ್ನತೊಡಗಿದರು ಈ ತಿಂಗಳು ಕೂಡ ನೀನು ಗರ್ಭವತಿ ಆಗ್ಲಿಲ್ವಾ ಈ ತಿಂಗಳು ಕೂಡ ಗರ್ಭವತಿ ಆಗ್ಲಿಲ್ವಾ ನಿನ್ನ ಮೈಗೆ ನೀರು ಹಾಕೊಂಡ ಅನ್ನುವಂಥ ರೀತಿಯಲ್ಲಿ ಅವರು ಮುದುಕಿಯರೆಲ್ಲರೂ ಕೂಡ ಅವಳನ್ನು ಪ್ರಾಣ ತಿಂತ ಇದ್ರು ಪದೇ 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 ಅವಳನ್ನು ಕೇಳ್ತಾ ಹಿಂಸೆಗೊಳಪಡಿಸ್ತಾ ಇದ್ರು ತುಕ್ಕೋಜಿ ಇಷ್ಟೊಂದು ದಿನ ಏಕಾಗ್ರತೆಯಿಂದ ಕೆಲಸ ಮಾಡಿ ತಾನು ಓರ್ವ ಮನುಷ್ಯ ಎನಿಸಿಕೊಂಡವನು ಈಗ ಒಬ್ಬ ಅಪ್ಪ ಎನಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸಬೇಕಾಯಿತು ಇಷ್ಟು ದಿನ ಬಟ್ಟೆಯನ್ನು ಹೊಲಿದು 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 ಒಳ್ಳೆಯ ಟೈಲರು ಒಳ್ಳೆಯ ಮನುಷ್ಯ ಅಂತ ಹೇಳಿ ತುಕ್ಕೋಜಿ ಅನ್ನಿಸ್ಕೊಂಡ ಆದರೆ ಈಗ ಅವನು ಏಕಾಗ್ರತೆಯನ್ನು ವಹಿಸಿ ತಾನೂ ಕೂಡ ಒಬ್ಬ ಅಪ್ಪ ಅಂತ ಅನ್ನಿಸ್ಕೋಬೇಕು ಅನ್ನುವಂಥದ್ದು ಅವನಲ್ಲೂ ಕೂಡ ಅನ್ನಿಸ್ತು ಮನಸ್ಸಿನಲ್ಲಿ ಅದಕ್ಕೆ ಆತನು ಕೂಡ ಗಮನ ಹರಿಸೋದಕ್ಕೆ ಪ್ರಾರಂಭವನ್ನ ಮಾಡ ಈಗ ನಂತರದಲ್ಲಿ ಏನಾಗತ್ತೆ ಅವರಿಬ್ಬರಿಗೂ ಕೂಡ ಮಕ್ಕಳಾಗತ್ತ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಹಣ್ಣು ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದ